नमस्कार विद्यार्थिगळे, कलिका चेतरिके कार्यक्रम 2022-23 विषय विज्ञान तरगति 9 कलिका हाळेगळ विवरणे मत्तु विश्लेषणे। ई विडियोद मूलक तावु कलिका हाळेयल्लि बरेदंत उत्तरद ओंदु विश्लेषणेयन्न पडेयबहुदु, जोतेगे स्वमौल्यमापन कूड माड्कोळ्ळबहुदागि। आहार संपन्मूलगळल्लि सुधारणे कलिका हाळे 2 ಚಟುವಟಿಕೆ 1.1.2 ಈ ಕೆಳಗಿನ ನಕ್ಷಾ ಹಾಳೆಯನ್ನು ಪೂರ್ಣಗೊಳಿಸುವೆನು ಅಂತ ಇಲ್ಲಿ ಒಂದು ನಕ್ಷಾ ಹಾಳೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ತಾವು ನೋಡಬಹುದು ಬೆಳೆಯ ಉತ್ಪಾದನೆ ನಿರ್ವಹಣೆ, ಬೆಳೆಯ ಉತ್ಪಾದನೆಯ ನಿರ್ವಹಣೆಯ ಕೆಲವೊಂದು ಹಂತಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಗೊಬ್ಬರಗಳು ಬರುತ್ತೆ, ಪೋಷಕಾಂಶಗಳು ಬರುತ್ತೆ, ಮತ್ತೆ ನೀರಾವರಿ ಪದ್ಧತಿ ಬರುತ್ತೆ. ಮೊದಲಿಗೆ ಪೋಷಕಾಂಶಗಳು, ಇದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಅಂತಿರುತ್ತೆ, ಇನ್ನೊಂದು ಸಸ್ಯಗಳಿಗೆ ಬೇಕಾದಂತಹ ಬೃಹತ್ ಪೋಷಕಾಂಶಗಳು. ಮೊದಲಿಗೆ ಸೂಕ್ಷ್ಮ ಪೋಷಕಾಂಶಗಳು ಯಾವುವು ಅಂತ ನೋಡೋಣ. ಕಬ್ಬಿಣ, ಮ್ಯಾಂಗನೀಸ್, ಬೋರಾನ್, ಸತು, ತಾಮ್ರ, ಮೊಲಿಬ್ಡಿನಮ್, ಕ್ಲೋರಿನ್, ಇವು ಸಸ್ಯಗಳಿಗೆ ಅಥವಾ ಬೆಳೆಗಳಿಗೆ ಬೇಕಾಗಿರುವಂತಹ ಸೂಕ್ಷ್ಮ ಪೋಷಕಾಂಶಗಳು. ಇನ್ನು ಬೆಳೆಗಳಿಗೆ ಬೇಕಾಗಿರುವಂತಹ ಬೃಹತ್ ಪೋಷಕಾಂಶಗಳು ಯಾವುವು? ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಸಲ್ಫರ್, ಇವು ಸಸ್ಯಗಳಿಗೆ ಬೇಕಾಗಿರುವಂತಹ ಬೃಹತ್ ಪೋಷಕಾಂಶಗಳು. ಇನ್ನು ಗೊಬ್ಬರಗಳನ್ನ ತಗೊಂಡಾಗ ಇದರಲ್ಲಿ ರಾಸಾಯನಿಕ ಗೊಬ್ಬರ ಬರುತ್ತೆ, ಇನ್ನೊಂದು ಸಾವಯವ ಗೊಬ್ಬರ ಬರುತ್ತೆ. ರಾಸಾಯನಿಕ ಗೊಬ್ಬರಗಳು ಯಾವುವು? ರಾಸಾಯನಿಕ ಗೊಬ್ಬರಗಳಿಗೆ ಉದಾಹರಣೆಗಳು ಯೂರಿಯಾ, ಸೂಪರ್ ಫಾಸ್ಫೇಟ್, ಎನ್ಪಿಕೆ, ಪೊಟ್ಯಾಶ್ ಮತ್ತೆ ಅಮೋನಿಯಂ ಸಲ್ಫೇಟ್, ಇವು ಮುಖ್ಯ ರಾಸಾಯನಿಕ ಗೊಬ್ಬರಗಳು. ಇನ್ನು ಸಾವಯವ ಗೊಬ್ಬರಗಳನ್ನು ತಗೊಂಡಾಗ ಅದರಲ್ಲಿ ಈ ರೀತಿ ವರ್ಗೀಕರಣ ಮಾಡಬಹುದು. ಮೊದಲನೇದಾಗಿ ಮಿಶ್ರ ಗೊಬ್ಬರ, ಇದನ್ನ ಕಾಂಪೋಸ್ಟ್ ಗೊಬ್ಬರ ಅಂತ ಕೂಡ ಕರೀತೇವೆ. ಎರೆಗೊಬ್ಬರ, ಎರೆಹುಳುವಿನಿಂದ ತಯಾರಿಸಿದಂತಹ ಗೊಬ್ಬರ, ಮತ್ತು ಹಸಿರು ಗೊಬ್ಬರ. ನಂತರ ನೀರಾವರಿ ಪದ್ಧತಿಯನ್ನ ತಗೊಂಡಾಗ ಈ ನೀರಾವರಿ ಪದ್ಧತಿಯಲ್ಲಿ ಬರುವಂತಹ ಮುಖ್ಯವಾಗಿ ಕಾಲುವೆ ನೀರಾವರಿ, ಅಂದ್ರೆ ನಾವೇನ್ ಮಾಡ್ತೇವೆ ಇಲ್ಲಿ ಕಾಲುವೆಗಳ ಮೂಲಕ ಅಥವಾ ಪಿವಿಸಿ ಪೈಪ್ಗಳ ಮೂಲಕ ಪಂಪ್ಸೆಟ್ಗಳನ್ನ ಬಳಸಿ ನೀರಾವರಿ ಮಾಡುವಂಥದ್ದು. ಅದೇ ರೀತಿ ಹನಿ ನೀರಾವರಿ, ಹನಿಗಳ ರೂಪದಲ್ಲಿ ನೀರನ್ನ ಬೆಳೆಗಳಿಗೆ ಹಾಯಿಸುವುದು ಹನಿ ನೀರಾವರಿ. ಮತ್ತೆ ಮೂರನೇದಾಗಿ ತುಂತುರು ನೀರಾವರಿ, ಚಿಲುಮೆಯ ಮೂಲಕ ಅಥವಾ ತುಂತುರು ಚಿಲುಮೆಯ ಮೂಲಕ ನೀರಾವರಿ ಪದ್ಧತಿ ಇದಾಗಿರ್ತದೆ. ಚಟುವಟಿಕೆ 1.1.3 ಈ ಕೆಳಗಿನ ಪ್ರಶ್ನೆಗಳಿಗೆ ಶಿಕ್ಷಕರ ಮಾರ್ಗದರ್ಶನ ಪಡೆದು ಉತ್ತರಿಸುವೆನು. ಒಂದನೇದು, ಬೆಳೆಯ ಉತ್ಪಾದನೆಯ ನಿರ್ವಹಣೆಯಲ್ಲಿ ಸಾವಯವ ಗೊಬ್ಬರಗಳ ಪಾತ್ರವೇನು? ಶಿಕ್ಷಕರೊಂದಿಗೆ ಚರ್ಚಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸಾವಯವ ಗೊಬ್ಬರ ಮಣ್ಣಿನಲ್ಲಿ ಹ್ಯೂಮಸ್ ಅನ್ನು ಒದಗಿಸುತ್ತದೆ, ಅಂದ್ರೆ ಕೊಳೆಯುವ ಅಂಶ ಅಥವಾ ತೇವಾಂಶವನ್ನ ಒದಗಿಸುವಂತದ್ದು. ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಪೋಷಕಾಂಶಗಳನ್ನು ಹೆಚ್ಚಿಸುವುದರ ಜೊತೆಗೆ ಯಾವುದೇ ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ. ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಸಸ್ಯಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಹೆಚ್ಚಿಸುತ್ತದೆ, ಕೊಳೆಯುವಂತಹ ಪದಾರ್ಥಗಳನ್ನ ಹೆಚ್ಚಿಸುತ್ತದೆ, ಮತ್ತೆ ಇದು ಯಾವುದೇ ರೀತಿ ಜಲ ಮಾಲಿನ್ಯ ಆಗಲಿ ಭೂ ಮಾಲಿನ್ಯ ಆಗಲಿ ಉಂಟು ಮಾಡುವುದಿಲ್ಲ. ಎರಡನೇ ಪ್ರಶ್ನೆ, ಬೆಳೆಯ ಉತ್ಪಾದನೆಯ ನಿರ್ವಹಣೆಯಲ್ಲಿ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಉಂಟಾಗುವ ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ರಾಸಾಯನಿಕ ಗೊಬ್ಬರ ಅತಿಯಾಗಿ ಬಳಸಿದ್ರೆ ಏನಾಗುತ್ತೆ? ನಾವು ಬೆಳೆಸುವಂತ ಆಹಾರವು ವಿಷಯುಕ್ತವಾಗುತ್ತದೆ, ಅದರಲ್ಲಿ ಆ ಗೊಬ್ಬರದ ರಾಸಾಯನಿಕ ಪದಾರ್ಥಗಳು ಸೇರ್ತದೆ. ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಕಡಿಮೆ ಆಗ್ತದೆ, ರಾಸಾಯನಿಕ ಪದಾರ್ಥ ಮಣ್ಣಿನಲ್ಲಿ ಸೇರ್ಪಡೆಯಾಗುವುದರಿಂದ ಅಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ, ಹ್ಯೂಮಸ್ ಕೂಡ ಕಡಿಮೆ ಆಗತ್ತೆ, ಮತ್ತು ಮಳೆ ನೀರಿನೊಂದಿಗೆ ಸೇರಿ ಜಲಮಾಲಿನ್ಯವನ್ನ ಉಂಟು ಮಾಡುತ್ತದೆ. ಮೂರನೇದು, ಬೆಳೆಯ ಉತ್ಪಾದನೆ ನಿರ್ವಹಣೆಯಲ್ಲಿ ಅನುಸರಿಸಬಹುದಾದ ಉತ್ತಮ ನೀರಾವರಿ ಪದ್ಧತಿಯನ್ನು ಹೆಸರಿಸಿ ಅವುಗಳ ಮಹತ್ವ ವಿವರಿಸಿ ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಎರಡು ನೀರಾವರಿ ಪದ್ಧತಿ ಬರುತ್ತದೆ. ಇದರಲ್ಲಿ ಮೊದಲನೇದಾಗಿ ತುಂತುರು ನೀರಾವರಿ ವಿಧಾನ. ಇದರ ಪ್ರಾಮುಖ್ಯತೆ ಹೇಳಬೇಕಂದ್ರೆ ಇದನ್ನ ಎಲ್ಲಿ ಬಳಸ್ತೇವೆ? ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಈ ವಿಧಾನವು ಹೆಚ್ಚು ಉಪಯುಕ್ತವಾಗಿದೆ. ಇಲ್ಲೇನ್ ಮಾಡ್ತಾರೆ, ಇಲ್ಲಿ ತುದಿಯಲ್ಲಿ ತಿರುಗುವ ನಳಿಕೆಯನ್ನ ಹೊಂದಿರುವ ಕೊಳವೆಗಳನ್ನು ಮುಖ್ಯ ಕೊಳವೆಗೆ ನಿಯಮಿತ ಅಂತರಗಳಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಿರ್ತಾರೆ. ನಂತರ ಒಂದು ಮೋಟಾರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದಾಗ ಅದು ತಿರುಗುವ ನಳಿಕೆಗಳ ಮೂಲಕ ಹೊರಚಿಮ್ಮುತ್ತದೆ ಮತ್ತು ಒಂದು ರೀತಿ ಕಾರಂಜಿಯ ರೀತಿಯಲ್ಲಿ ಇಲ್ಲಿ ನೀರಾವರಿಯನ್ನ ಮಾಡಲಾಗ್ತದೆ, ಅದೇ ತುಂತುರು ನೀರಾವರಿ. ಇದು ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತದೆ,
ಹುಲ್ಲು ಹಾಸುಗಳು, ಕಾಫಿ ತೋಟ ಮತ್ತು ಇತರ ಬೆಳೆಗಳಿಗೆ ತುಂತುರು ನೀರಾವರಿ ತುಂಬಾ ಉಪಯುಕ್ತವಾಗಿರುತ್ತದೆ. ನಂತರ ಇನ್ನೊಂದಿದೆ ಹನಿ ನೀರಾವರಿ ವಿಧಾನ. ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ. ಆದ್ದರಿಂದ ಇದನ್ನು ಹನಿ ನೀರಾವರಿ ವಿಧಾನ ಅಂತ ಹೇಳುತ್ತೇವೆ. ಇದು ಹಣ್ಣಿನ ಗಿಡಗಳಿಗೆ, ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ತಂತ್ರವಾಗಿದೆ. ಜೊತೆಗೆ ತರಕಾರಿಗಳನ್ನು ಬೆಳೆಸಲಿಕ್ಕೂ ಕೂಡ ಉತ್ತಮ ವಿಧಾನವಾಗಿದೆ. ಇಲ್ಲಿ ನೀರು ವ್ಯರ್ಥವಾಗುವುದೇ ಇಲ್ಲ. ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠವಾಗಿರುವ ಪ್ರದೇಶಗಳಿಗೆ ಇದು ವರದಾನವಾಗಿದೆ. 1.1.4 ಈ ಕೆಳಗಿನ ಕೋಷ್ಟಕಗಳನ್ನು ಪೂರ್ಣಗೊಳಿಸುವನು. ಇಲ್ಲಿ ಬೆಳೆಯ ಮಾದರಿಗಳನ್ನ ಬರೀಬೇಕು. ಮೂರು ಮಾದರಿಗಳು ಇಲ್ಲಿ ಬರುವಂತದ್ದು. ಒಂದು ಸರದಿ ಬೇಸಾಯ, ನಂತರ ಬರುವಂತದ್ದು ಮಿಶ್ರ ಬೇಸಾಯ, ಇನ್ನೊಂದು ಅಂತರ್ ಬೇಸಾಯ. ಮಿಶ್ರ ಬೇಸಾಯಕ್ಕೆ ಉದಾಹರಣೆ ಕೊಡಬೇಕಂದ್ರೆ, ನಾವು ಗೋಧಿ ಮತ್ತು ಸಾಸಿವೆಯನ್ನ ಮಿಶ್ರ ಬೇಸಾಯದಲ್ಲಿ ಬಳಕೆ ಮಾಡುತ್ತೇವೆ, ಅಥವಾ ನೆಲಗಡಲೆ ಮತ್ತು ಸೂರ್ಯಕಾಂತಿಯನ್ನ ಮಿಶ್ರ ಬೇಸಾಯದಲ್ಲಿ ಉಪಯೋಗಿಸುವಂತದ್ದು. ಸರದಿ ಬೇಸಾಯದಲ್ಲಿ ನಾವೇನ್ ಮಾಡ್ತೇವೆ, ಒಂದು ದ್ವಿದಳ ಇನ್ನೊಂದು ಏಕದಳವನ್ನ ಬೆಳೆಸುವಂತದ್ದು. ಹೆಸರುಕಾಳು ಮತ್ತೆ ಭತ್ತ ಅಥವಾ ನೆಲಗಡಲೆ ಮತ್ತು ಭತ್ತವನ್ನ ಬೆಳೆಸ್ತೇವೆ. ಇನ್ನು ಅಂತರ್ ಬೇಸಾಯದಲ್ಲಿ ನಾವೇನ್ ಮಾಡ್ತೇವೆ, ಸೋಯಾಬೀನ್ ಮತ್ತು ಮೆಕ್ಕೆಜೋಳ ಅಥವಾ ಸಜ್ಜೆ ಮತ್ತು ಅವರೆಯನ್ನ ಅಂತರ್ ಬೇಸಾಯ ಪದ್ಧತಿಯಲ್ಲಿ ಬಳಕೆ ಮಾಡಿಕೊಳ್ತಾ ಇದ್ದೇವೆ. ಬೆಳೆ ರಕ್ಷಣೆಯ ನಿರ್ವಹಣೆಯ ಕುರಿತು ಇಲ್ಲಿ ಮಾಹಿತಿಯನ್ನು ತುಂಬಬೇಕು. ಮೊದಲನೇದಾಗಿ ಧಾನ್ಯಗಳ ಶೇಖರಣೆಯ ವಿಧಾನಗಳು. ಧಾನ್ಯಗಳನ್ನ ಯಾವ ರೀತಿ ಶೇಖರಣೆ ಮಾಡ್ತೇವೆ, ಒಂದು ಗೋಣಿ ಚೀಲ ಅಥವಾ ಲೋಹದ ಡಬ್ಬಿಗಳಲ್ಲಿ ತುಂಬುವಂತದ್ದು, ಅಥವಾ ಸಂಗ್ರಹಗಾರ ಅಥವಾ ಗೋದಾಮುಗಳಲ್ಲಿ ಚೀಲಗಳನ್ನು ಕಟ್ಟಿ ಅಲ್ಲಿ ನಾವೇನ್ ಮಾಡ್ತೇವೆ, ಸುರಕ್ಷಿತವಾಗಿ ಯಾವುದೇ ದಂಶಕ ಪಿಡುಗುಗಳಿಂದ, ಕೀಟಗಳಿಂದ ಅಥವಾ ಮಳೆ ಬಿಸಿಲಿನಿಂದ ಹಾನಿಯಾಗದಂಗೆ ಆ ರೀತಿ ಗೋದಾಮುಗಳಲ್ಲಿ ಶೇಖರಣೆ ಮಾಡ್ತೇವೆ. ಕೀಟನಾಶಕಗಳನ್ನ ಬಳಸ್ತೇವೆ. ಸಾಮಾನ್ಯವಾಗಿ ಬಳಸುವಂತಹ ಕೀಟನಾಶಕಗಳು ಯಾವುದು, BHC, ಜೈವಿಕ ಕೀಟನಾಶಕ ಕೂಡ ಬಳಸ್ತೇವೆ. ಆರ್ಗೆನೋಫಾಸ್ಫೇಟ್ ಅನ್ನುವಂತ ಕೀಟನಾಶಕವನ್ನು ಕೂಡ ಸಾಮಾನ್ಯವಾಗಿ ಬಳಸುವಂತದ್ದು. ಇನ್ನು ಬೆಳೆಗೆ ಬರುವಂತ ಸಾಮಾನ್ಯ ರೋಗ ಕಾರಕಗಳು ಯಾವುವು, ರೋಗವನ್ನ ತರುವಂತ ಜೀವಿಗಳಿಗೆ ರೋಗ ಕಾರಕ ಅಂತೇವೆ. ಅವು ಬ್ಯಾಕ್ಟೀರಿಯಾ, ಶಿಲೀಂಧ್ರ, ವೈರಸ್, ಇವು ಮುಖ್ಯ ರೋಗ ಕಾರಕವಾಗಿದೆ. ಇನ್ನು ಕಳೆಗಳನ್ನ ನಾಶ ಮಾಡಲಿಕ್ಕೆ ಕಳೆನಾಶಕವನ್ನ ಬಳಸ್ತೇವೆ. ಮುಖ್ಯವಾದಂತಹ ಕಳೆನಾಶಕಗಳು ಅಂದ್ರೆ 2,4-D ಅಥವಾ 2,4-5. ಚಟುವಟಿಕೆ 1.1.5. ಕೃಷಿ ವಿಜ್ಞಾನಿಯೊಬ್ಬರು ರೈತನಿಗೆ ಹೆಸರುಕಾಳು ಮತ್ತು ಭತ್ತವನ್ನು ಬೆಳೆಯಲು ಸಲಹೆ ನೀಡುತ್ತಾರೆ. ಇದಕ್ಕೆ ಕಾರಣ ಕೊಡಿ ಅಂತ ಹೇಳಿದ್ದಾರೆ. ಹೆಸರುಕಾಳು ಒಂದು ದ್ವಿದಳ ಸಸ್ಯವಾಗಿದ್ದು ಅದು ಮಣ್ಣಿನಲ್ಲಿ ನೈಟ್ರೋಜನ್ ಸ್ಥಿರೀಕರಣವಾಗಲು ಸಹಾಯ ಮಾಡುತ್ತದೆ. ಇದರಿಂದ ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಸಾರಜನಕ ಅಂದರೆ ನೈಟ್ರೋಜನ್ನ ಪ್ರಮಾಣ ಹೆಚ್ಚುತ್ತದೆ. ಇದರಿಂದ ಏನಾಗ್ತದೆ, ಭತ್ತದ ಬೆಳೆಗೆ ನೈಟ್ರೋಜನ್ ಸುಲಭವಾಗಿ ಲಭ್ಯವಾಗುತ್ತದೆ. ಇನ್ನು ವ್ಯತ್ಯಾಸವನ್ನ ಇಲ್ಲಿ ಬರೀಬೇಕು. ಮೊದಲನೇದಾಗಿ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರದ ವ್ಯತ್ಯಾಸವನ್ನ ಬರೀಬೇಕು. ರಸಗೊಬ್ಬರ ಇದೇನಾಗಿದೆ, ಮಾನವ ನಿರ್ಮಿತ ನಿರವಯವ ಲವಣದಿಂದಾಗಿರುವಂತಹ ಗೊಬ್ಬರ. ಸಾವಯವ ಗೊಬ್ಬರ ಅಂದ್ರೆ ಇದು ನೈಸರ್ಗಿಕ ಪದಾರ್ಥವಾಗಿದೆ. ಅದನ್ನು ಸಗಣಿ, ಸಸ್ಯಗಳ ಉಳಿಕೆ ವಿಘಟನೆಯಿಂದ ಪಡೆಯಲಾಗ್ತದೆ. ಜೊತೆಗೆ ಎರೆಗೊಬ್ಬರ ಕೂಡ ಸಾವಯವ ಗೊಬ್ಬರವಾಗಿದೆ. ಎರಡನೇದಾಗಿ ರಸಗೊಬ್ಬರವನ್ನ ಎಲ್ಲಿ ತಯಾರಿಸ್ತೇವೆ, ಕಾರ್ಖಾನೆಗಳಲ್ಲಿ ಉತ್ಪಾದಿಸ್ತೇವೆ. ಸಾವಯವ ಗೊಬ್ಬರಗಳನ್ನ ಬಯಲುಗಳಲ್ಲಿ ಅಥವಾ ಹೊಲಗಳಲ್ಲಿ ಉತ್ಪಾದಿಸುತ್ತೇವೆ. ರಸಗೊಬ್ಬರ ಯಾವುದೇ ರೀತಿಯ ಹ್ಯೂಮಸ್ ಅನ್ನು ಅಂದ್ರೆ ಕೊಳೆಯುವ ಅಂಶವನ್ನ ಮಣ್ಣಿಗೆ ಒದಗಿಸುವುದಿಲ್ಲ. ಆದರೆ ಸಾವಯವ ಗೊಬ್ಬರ ಸಾಕಷ್ಟು ಹ್ಯೂಮಸ್ ಅನ್ನ ಮಣ್ಣಿಗೆ ಒದಗಿಸುತ್ತದೆ. ಇನ್ನು ನಾಲ್ಕನೇದಾಗಿ ರಸಗೊಬ್ಬರಗೆ ಉದಾಹರಣೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿದೆ. ರಸಗೊಬ್ಬರದಲ್ಲಿ ಇವೆಲ್ಲ ಸಾಕಷ್ಟು ಪ್ರಮಾಣದಲ್ಲಿರುತ್ತದೆ. ಆದರೆ ರಸಗೊಬ್ಬರಕ್ಕೆ ಹೋಲಿಕೆ ಮಾಡಿದಾಗ ಸಾವಯವ ಗೊಬ್ಬರ ಸಸ್ಯ ಪೋಷಕಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹೊಂದಿರುತ್ತದೆ. ಅಂತರ್ ಬೇಸಾಯ ಅಂದ್ರೆ ಏನು, ಎರಡು ಅಥವಾ ಹೆಚ್ಚು ಬೆಳೆಗಳನ್ನು ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ನಿರ್ದಿಷ್ಟ ಮಾದರಿಯಲ್ಲಿ ಬೆಳೆಯುವುದು, ಉದಾಹರಣೆಗೆ ಸೋಯಾಬೀನ್ ಮತ್ತು ಮೆಕ್ಕೆಜೋಳವನ್ನ ಬೆಳೆಸುವಂತದ್ದು. ಸರದಿ ಬೇಸಾಯ ಅಂದ್ರೆ ಒಂದು ತುಂಡು ಕೃಷಿ ಭೂಮಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಪೂರ್ವ ನಿರ್ಧರಿತ ಅನುಕ್ರಮದಲ್ಲಿ ಬೆಳೆಯುವುದು, ಉದಾಹರಣೆಗೆ ಹೆಸರುಕಾಳು ಮತ್ತು ಭತ್ತ. ಸಂಕರಣ ಅಂದ್ರೆ ಇದು ಅಪೇಕ್ಷಿತ ಗುಣಗಳನ್ನು ಬೆಳೆ ತಳಿಗಳ ಒಳಗೆ ಸಂಯೋಜಿಸುವ ಒಂದು ವಿಧಾನವಾಗಿದೆ. ಇಲ್ಲಿ ಅನುವಂಶೀಯವಾಗಿ ವಿಭಿನ್ನವಾಗಿರುವ ಎರಡು ಸಸ್ಯಗಳನ್ನ ಅಡ್ಡ ಹಾಯಿಸಲಾಗುತ್ತದೆ. ಕುಲಾಂತರೀಕರಣ ಅಂದ್ರೆ ಏನು, ಇದು ಅಪೇಕ್ಷಿತ ಗುಣಗಳನ್ನು ಒದಗಿಸುವ ವಂಶವಾಯಿಯನ್ನು ಸೇರಿಸುವ ವಿಧಾನವಾಗಿದೆ. ಇಲ್ಲಿ ವಂಶವಾಯಿಗಳಲ್ಲಿ ಮಾರ್ಪಾಡು ಮಾಡಲಾಗ್ತದೆ.